ಮಂತ್ರಗಳಿಂದ ಕರೆಸಿಕೊಳ್ಳುವ ಆದಿ ಪರಾಶಕ್ತಿ. ನನ್ನ ಜಾಗಕ್ಕೆ ನೀನ್ ಯಾಕೆ ಬಂದ್ಯಮ್ಮ? ಮಕ್ಕಳನ್ನ ನೋಡೋಕೆ ತಾಯಿ ಬರಬಾರ್ದ? ನೀನು ನನ್ನ ತಾಯಿನ? ಲೋಕವನ್ನೇ ಸೃಷ್ಟಿಸಿ ವಿಶ್ವಸ್ವರೂಪಿಣಿಯಾದ ನಾನು ನಿನಗೆ ತಾಯಿ ಅಂದ್ರೆ? ದೇವತೆಗಳಿಗೆ ಮಾತ್ರ ಅಮೃತ ಕುಡಿಸಿ ಅಸುರರಿಗೆ ಮೋಸ ಮಾಡಿಲ್ವಾ? ನೀವು ಅಮರರಾಗಿರಬೇಕು, ಅಮೃತ ಕುಡಿದ ದೇವತೆಗಳು ಚಿರಂಜೀವಿಗಳಾಗಿರಬೇಕು, ನಿಮ್ಮ ಮಕ್ಕಳಾದ ನಾವು ಅಲ್ಪಾಯುಷರಾಗಿ ಸಾಯಬೇಕಾ? ಆಹಾ, ಅದು ನನಗಿಷ್ಟವಿಲ್ಲ. ಅದಕ್ಕೆ ನನ್ನ ತಾಯಿಗೆ ಮರು ಜನ್ಮ ಕೊಟ್ಟು ಅವಳಿಂದ ಸಂಜೀವಿನಿ ಮಂತ್ರ ತಿಳಿದುಕೊಂಡು ನಾನು ಚಿರಂಜೀವಿಯಾಗಿ ಬದುಕಬೇಕೆಂದು ಆಸೆ ಪಟ್ಟೆ. ಇದು ಆಸೆಯಲ್ಲ, ದುರಾಸೆ. ಪ್ರಕೃತಿಯ ನಿಯಮವನ್ನು ಮೀರಲು ಮಾಡುತ್ತಿರುವ ಕುತಂತ್ರ. ಕಾಲಭುಜಂಗ ದುರಹಂಸಾರ ಮಾತನಾಡಿ ದೈವಕ್ಕೆ ಅವಮಾನಿಸಬೇಡ. ನಿನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಜನ ಕನ್ಯೆಯರನ್ನ ಬಲಿ ತೆಗೆದುಕೊಂಡಿದ್ದೇವೆ. ಶುದ್ರ ವಿದ್ಯೆಯನ್ನು ಕಲಿತು ದ್ವೇಷಕ್ಕಾಗಿ ಇನ್ನೊಬ್ಬರನ್ನ ನೋಯಿಸುವುದು ಸರಿಯಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವುದು ತಾಯಿಯ ಧರ್ಮ. ನಿನ್ನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದಾದರೂ ಮನುಷ್ಯನಾಗಿ ಬರುತ್ತೆ. ಈ ಭಂಡಾರ ಹಚ್ಚಿಕೊಂಡು ನನ್ನ ಕ್ಷೌಮಗು. ಯೋಚನೆ ಮಾಡಬೇಡ, ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡವೇ ಆಗಿದೆ. ಒಳ್ಳೆ ಮನಸ್ಸಿನಿಂದ ಮುಟ್ಟಿದ್ರೆ ನಿನ್ನ ಬಾಳು ಬಂಗಾರ ಆಗುತ್ತೆ, ಕೆಟ್ಟ ಮನಸ್ಸಿನಿಂದ ಮುಟ್ಟಿದ್ರೆ ಸುಟ್ಟು ಬೂದಿ ಆಗುತ್ತೀಯಾ.